ದಾಖಲೆಗಳನ್ನು ಕಳೆದರೆ ಕಳೆದಂತಹ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ಒಂದು ಅದ್ಭುತವಾದ ಐತಿಹ ಐತಿಹಾಸಿಕವಾದ ಒಂದು ತೀರ್ಪು ನಮಗೆ ಮದ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದೆ ಅದು ಈ ವಿವೇಕ ವಿಷ್ಣು ಪಂಥ ಕುಲಕರ್ಣಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯ ಹಾಂ ರಿಟ್ ಪಿಟಿಷನ್ ಅರವತ್ತೊಂಬತ್ತು ಬಾರಿ ಎರಡು ಸಾವಿರದ ಹನ್ನೆರಡು ಇದೊಂದು ಐತಿಹಾಸಿಕವಾಗಿರುವಂತಹ ಒಂದು ತೀರ್ಪು ಇದು ಬಾಂಬೆ ಹೈಕೋರ್ಟ್ ತೀರ್ಪು ತೀರ್ಪಿದೆ ಇದನ್ನು ಬಳಸ್ಕೊಳ್ಬೇಕು ಇದನ್ನು ಬಳಸ್ಕೊಂಡು ಈ ಥರ ನಮಗೆ ಎಫ್ ಐ ಆರ್ ಹಾಕಿ ಅಂತ ನಾವು ಕೂತ್ಕೋಬೇಕು ಕಳೆದವ್ರು ಯಾರು ಅವ್ರ ವಿರುದ್ಧ ಎಫ್ ಐ ಆರ್ ಹಾಕಬೇಕು ಅಂತ ಈ ಪ್ರಕರಣದಲ್ಲಿ ನೀವು ಆಶ್ಚರ್ಯ ಪಡ್ತೀರಿ ಹದಿನೈದು ಸಾವಿರ ರೂಪಾಯಿಗಳ ಪರಿಹಾರವನ್ನು ಸ ನ್ಯಾಯಾಲಯ ಕೊಡಿಸುತ್ತೆ ಹೈಕೋರ್ಟ್ ಇಂತಹ ಸಾವಿರಗಟ್ಟಲೆ ಸೈಟೇಷನ್ಸು ಮಾಹಿತಿ ಹಕ್ಕು ದರ್ಬಾರ್ ಪುಸ್ತಕದಲ್ಲಿದೆ ಈ ಪುಸ್ತಕ ಆ್ಯಕ್ಚುಲಿಯಾಗಿ ಹೇಳೋದಾದ್ರೆ ನೀವು ಆಶ್ಚರ್ಯಪಡ್ತೀವಿ ಆರು ವರ್ಷ ಕಷ್ಟಪಟ್ಟಿದ್ದೀವಿ ಒಂದು ಟೀಮ್ ಆಗಿ ಜೊತೆಗೆ ಏನು ಖರ್ಚು ಬಂದಿದೆ ನೈಜವಾಗಿ ಅದನ್ನು ಮಾತ್ರ ದಾರ ಇಟ್ಟಿದ್ದೀವಿ ಅದಕ್ಕೋಸ್ಕರ ಈ ಪುಸ್ತಕ ತೊಗೊಂಡು ದಯವಿಟ್ಟು ಓದಿ ಇನ್ನೊಂದು ಸ್ವಲ್ಪ ಇದೆ ಆ ಪುಸ್ತಕಗಳು ಅದಾದಮೇಲೆ ಮತ್ತೆ ಪ್ರಿಂಟ್ ಹಾಕಿ ಮಾರಾಟ ಮಾಡಿಸೋ ಕೆಲಸ ದಯವಿಟ್ಟು ನಾನಂತೂ ಮಾಡೋಕ್ಕಾಗಲ್ಲ ನಮ್ಮದು ಮುಗಿದಿದೆ ಸೊ ಹಾಗಾಗಿ ಅದನ್ನೆಲ್ಲ ಈ ಥರದ ಬಹಳಷ್ಟು ಇದರಲ್ಲಿ ಉತ್ತರಗಳಿದ್ದಾವೆ ಮಾಹಿತಿಯಕ್ಕೂ ಇಲ್ಲ ಮೂವತ್ತು ದಿನದ ಒಳಗಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಮೂವತ್ತು ದಿನದ ಒಳಗಾಗಿ ನಿಮಗೆ ಎಲ್ಲ ಮಾಹಿತಿ ಪ್ರಕ್ರಿಯೆಗಳು ಪೂರ್ಣಗೊಳ್ಳಬೇಕು ನೀವು ಅರ್ಜಿ ಹಾಕಿದ ಏಳು ದಿನಗಳ ಒಳಗಾಗಿ ನಿಮಗೆ ಎಂಬಾರ ಕೊಡಬೇಕು ಅವ್ರ ಮಾಹಿತಿ ಇಷ್ಟು ಪುಟ ಇದೆ ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳಬೇಕು ಇದರ ಜೊತೆಗೆ ನೀವು ಇಮ್ಮಿಡಿಯೇಟಾಗಿ ಹಣ ಪಾವತಿಸಬೇಕು ಹಣ ಪಾವತಿಸಿದ ಮೂವತ್ತು ಒಳಗಾಗಿ ಮಾಹಿತಿ ಕೊಡಬೇಕು ಇಲ್ಲಾಂದರೆ ಇತ್ತೀಚೆಗೆ ಅಷ್ಟೇ ಬಂದಿರುವಂತಹ ಒಂದು ಕರ್ನಾಟಕದ ಧಾರವಾಡ ಪೀಠದಲ್ಲೇ ಬಂದಂಥ ಒಂದು ತೀರ್ಪಿನ ಪ್ರಕಾರ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಕಡ್ಡಾಯವಾಗಿ ತಮ್ಮ ಕಚೇರಿಯಲ್ಲಿರುವಂಥ ಎಲ್ಲ ದಾಖಲೆಗಳು ಮಾಹಿತಿಯನ್ನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸಂಗ್ರಹಿಸಿ ಇಡಬೇಕು ಅರ್ಜಿದಾರ ಕೇಳಿದರೆ ಅದ್ ಇಮೇಲ್ ಮೂಲಕ ಕೂಡ ಮಾಹಿತಿಯನ್ನು ಉಚಿತವಾಗಿ ಕೊಡಬೇಕು ಅರ್ಥ ಮಾಡಿಕೊಳ್ಳಿ ಮೂವತ್ತು ದಿನ ದಾಟತು ಅಂದ ತಕ್ಷಣವೇ ಮೂವ ಅದೇ ಮೂವತ್ತೊಂದನೇ ದಿನದಿಂದನೇ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಂಡ ವಿಧಿಸಬೇಕು ಅಂತ ಹೈಕೋರ್ಟ್ ತೀರ್ಪಿದೆ ಅದರಲ್ಲಿ ಇಂಥ ತೀರ್ಪಿನ ಗುಚ್ಛ ನಿಮಗೆ ಯಾವ ಪುಸ್ತಕದಾಗೂ ಸಿಕ್ಕೋದಿಲ್ಲ ಅಂತಹ ಪುಸ್ತಕವು ನಿಮ್ ನಿಮಗೆ ಸಿಗುತ್ತೆ ರೀ ಬಳಸ್ಕೊಳ್ರಿ ಯಾಕೆ ನಿಧಾನ ಮಾಡ್ತೀರಿ ಇನ್ನೊಂದು ಸ್ವಲ್ಪ ಇದೇ ಬೇಗ ಪುಸ್ತಕಗಳು ಮತ್ತೆ ಸಿಕ್ಕಲ್ಲ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ ಮೊದಲೇ ಹೇಳ್ಬಿಡ್ತೀನಿ ನಾನು ನಿಮಗೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಎರಡು ನನ್ನ ಮೊಬೈಲ್ ನಂಬರು ಈ ನಂಬರಿಗೆ ನೀವು ನೂರು ರೂಪಾಯಿ ಫೋನ್ಪೇ ಮಾಡಿ ನಿಮ್ಮ ಹೆಸರು ನಿಮ್ಮ ವಿಳಾಸವನ್ನು ಇದೇ ನಂಬರಿಗೆ ನೀವು ವಾಟ್ಸಪ್ನಲ್ಲಿ ಕಳಿಸಿಬಿಟ್ರೆ ನೀವು ರಿಜಿಸ್ಟರ್ ಪೋಸ್ಟ್ ಬಂದುಬಿಡುತ್ತೆ ಆ ರೀತಿ ಕಳಿಸುವ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ ನಂಬಿ ನಮ್ಮನ್ನು ನಿಮ್ಮನ್ನು ನಾವೆಲ್ಲೋ ನಡೋದಿರೋ ಕೈ ಬಿಡೋಲ್ಲ ನೀವು ಮಹಾರಾಜರು ನೆನಪಿಟ್ಕೊಳ್ಳಿ ಕಿಂಗ್ ಆಫ್ ಕಿಂಗ್ ಕಾರ್ಯಕರ್ತರಲ್ಲ ಇಷ್ಟನ್ನು ಮಾತ್ರ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ ಸಾವಿರಾರು ಸೈಟೇಶನ್ಸ್ ಇದ್ದಾವೆ ಹೈಕೋರ್ಟ್ ಸುಪ್ರೀಂ ಎಲ್ಲ ಎಫ್ ಐ ಆರ್ ಎಫ್ ಐ ಆರ್ ಬಗ್ಗೆ ಇದ್ದಾವೆ ಒಬ್ಬ ನಾಗರಿಕನಿಗೆ ಬೇಕಾಗಿರುವಂಥ ಎಲ್ಲ ಸಮೃದ್ಧವಾದ ದಾಖಲೆಗಳಿದ್ದಾವೆ ವಿಚಾರ ಮಾಡಿ ನಮಸ್ಕಾರ